ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಚುನಾವಣಾ ನೀತಿ ಸಂಹಿತೆಯನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಒಂದು ಸಮುದಾಯವನ್ನು ಗುರಿಯಾಗಿಸಿ ದ್ವೇಷ ಭಾಷಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಮೋದಿ ಹೇಳಿದ್ದಾದ್ರೂ ಏನು? ಜೀವನಕ್ಕೆ ಸಪನ ಸೆ ಜುಡಾ ಹುವಾ ಹೈ ತುಮ್ ಉಸೆ ಚಿನ್ನೆ ಕಿ ಬಾತ್ ಕರ್ ರಹೆ ಹೋ ಅಪ್ನೆ ಮ್ಯಾನಿಫೆಸ್ಟೋ ಮೇ ಗೋಲ್ ಲೇ ಲೇಂಗೆ ಸಬ್ಕೋ ವಿತರಿತ್ ಕರ್ ದೇಂಗೆ ಔರ್ ಪಹಲೆ ಜಬ್ ಉನ್ಕಿ ಸರ್ಕಾರ ಥಿ ಉನ್ಹೋನೆ ಕಹಾ ಥಾ ಕಿ ದೇಶ್ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಇಸ್ಕಾ ಮತ್ಲಬ್ ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये? ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे ಜಿನ್ಕೊ ಮನಮೋಹನ್ ಸಿಂಗ್ ಜಿ ಸರ್ಕಾರ ಸಂಪತ್ತಿ ಪರ ಪಹಲ ಅಧಿಕಾರ ಮುಸಲ್ಮಾನೋ ಕಾ ಹೈ. ಭಾಯ ಬಹನೋ, ಯೇ ಅರ್ಬನ್ ನಕ್ಸಲ್ ಕಿ ಸೋಚ ಮೇರಿ ಮಾತಾ ಬಹನೋ, ಯೇ ಆಪ್ಕಾ ಮಂಗಲ್ ಸೂತ್ರ ಭಿ ಬಚನೆ ನಹೀ ದೇಂಗೆ, ಯಹಾಂ ತಕ್ ಜಾಯೆಂಗೆ ಮೈ ಕಹ. ಕಾಂಗ್ರೆಸ್ ಜನರ ಸಂಪತ್ತನ್ನ ಸಂಗ್ರಹಿಸಿ ಹೆಚ್ಚು ಮಕ್ಕಳನ್ನ ಹೆರೋರಿಗೆ, ನುಸುಳುಕೋರರಿಗೆ ಆ ಸಂಪತ್ತನ್ನ ಹಂಚತ್ತೆ. ಅದೇ ಕಾಂಗ್ರೆಸ್ ಗ್ಯಾರಂಟಿ. ಇದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಹೇಳಿದಂತ ಮಾತು. ದೇಶದ ಪ್ರಧಾನಿಯಾಗಿ ಎಲ್ಲಾ ಸಮುದಾಯವನ್ನ ಒಂದೇ ತಕ್ಕಡಿಯಲ್ಲಿಟ್ಟು ನೋಡಬೇಕಾದಂತ ಸ್ಥಾನದಲ್ಲಿ ಇದ್ಕೊಂಡು ಚುನಾವಣೆ ಬಂತು ಅಂತಂದ್ರೆ ಸಾಕು ಒಂದು ಸಮುದಾಯದ ಬಗ್ಗೆ ಅಪಪ್ರಚಾರ ಮಾಡೋದು, ದ್ವೇಷ ಭಾಷಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸಾಮಾನ್ಯ ಜ್ಞಾನ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾನು ಮೋದಿ ಅಭಿಮಾನಿ ಅನ್ನೋ ಗರ್ವವನ್ನ ಬದಿಗಿಟ್ಟು ಈ ಹೇಳಿಕೆ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನಿಮಗೂ ಕೂಡ ಮೋದಿಯ ಈ ಮಾತು ತಪ್ಪು ಅಂತ ಅನ್ಸತ್ತೆ. ಆದ್ರೆ ಮೋದಿ ಈ ರೀತಿ ಹೇಳಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಸಹ ಇದೇ ರೀತಿ ದ್ವೇಷ ಬಿಟ್ಟೋ ಕೆಲಸವನ್ನ ಮೋದಿಜಿ ಮಾಡಿದ್ರು. ರಾಜಸ್ಥಾನದ ಚುನಾವಣಾ ಪ್ರಚಾರದಲ್ಲಿ ಮಾತಾಡುವಾಗ ನಮ್ಮ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಇರೋದು ಮುಸ್ಲಿಮರಿಗೆ ಅಂತ ಕಾಂಗ್ರೆಸ್ ಹೇಳಿದೆ ಅನ್ನೋದನ್ನ ಮೋದಿ ಸಾವಿರಾರು ಜನರ ಮುಂದೆ ಹೇಳಿದ್ರು. ಆದ್ರೆ ಪ್ರಧಾನಿ ಮೋದಿ ಹೇಳೋದು ನಿಜಾನ? ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚಿಕೆ ಮಾಡೋ ಪ್ರಸ್ತಾಪ ಮಾಡಿದ್ರ? ಇದರಲ್ಲಿ ಸತ್ಯ ಎಷ್ಟಿದೆ, ಸುಳ್ಳೆಷ್ಟಿದೆ ಅನ್ನೋ ಫ್ಯಾಕ್ಟ್ ಚೆಕ್ ನೋಡೋಣ ಬನ್ನಿ. ಮೋದಿ ಏನ್ ಹೇಳಿದ್ರು? ನಮ್ಮ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಇರೋದು ಮುಸ್ಲಿಮರಿಗೆ ಅಂತ ಕಾಂಗ್ರೆಸ್ ಹೇಳಿದೆ ಅಂತ ಹೇಳಿದ್ರು. ಹಾಗಾದ್ರೆ ನಿಜವಾಗ್ಲೂ ಮನಮೋಹನ್ ಸಿಂಗ್ ಅವರು ಈ ರೀತಿ ಹೇಳಿದ್ರ ಅಂತ ನೋಡೋದಾದ್ರೆ ಸತ್ಯವಾಗಿಯೂ ಮನಮೋಹನ್ ಸಿಂಗ್ ಆ ರೀತಿ ಹೇಳಿಕೆಯನ್ನೇ ಕೊಟ್ಟಿಲ್ಲ. ಹಾಗಾದ್ರೆ ಮನಮೋಹನ್ ಸಿಂಗ್ ಏನ್ ಹೇಳಿದ್ರು? ಐ ಬಿಲೀವ್ ಅವರ್ ಕಲೆಕ್ಟಿವ್ ಪ್ರಯಾರಿಟೀಸ್ ಆರ್ ಕ್ಲಿಯರ್. ಅಗ್ರಿಕಲ್ಚರ್, ಇರಿಗೇಷನ್ ಅಂಡ್ ವಾಟರ್ ರಿಸೋರ್ಸಸ್, ಹೆಲ್ತ್, ಎಜುಕೇಷನ್, ಕ್ರಿಟಿಕಲ್ ಇನ್ವೆಸ್ಟ್ಮೆಂಟ್ ಇನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ದಿ ಎಸೆನ್ಷಿಯಲ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ನೀಡ್ಸ್ ಆಫ್ ಜನರಲ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ವಿತ್ ಪ್ರೋಗ್ರಾಮ್ಸ್ ಫಾರ್ ದಿ ಅಪ್ಲಿಫ್ಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಅಂಡ್ ವಿಮೆನ್ ಅಂಡ್ ಚಿಲ್ಡ್ರನ್. ದಿ ಕಂಪೋನೆಂಟ್ ಪ್ಲಾನ್ಸ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ವಿಲ್ ನೀಡ್ ಟು ಬಿ ರಿವೈಟಲೈಸ್ಡ್. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. Manmohan Singh avaru December 1, 2006 samuhika aadyate bagge maatadidru. ನಮ್ಮ ಸಾಮೂಹಿಕ ಆದ್ಯತೆಗಳು ಸ್ಪಷ್ಟವಾಗಿದೆ. ಕೃಷಿ, ನೀರಾವರಿ, ಜಲಸಂಪನ್ಮೂಲ, ಆರೋಗ್ಯ, ಶಿಕ್ಷಣ, ಗ್ರಾಮೀಣ ಮೂಲ ಸೌಕರ್ಯಗಳಲ್ಲಿ ನಿರ್ಣಾಯಕ ಹೂಡಿಕೆ ಮಾಡೋ ಯೋಜನೆ ಇದೆ. ಎಸ್ಸಿ ಎಸ್ಟಿಗಳು ಹಾಗೂ ಇತರ ಹಿಂದುಳಿದ ವರ್ಗಗಳ ಉನ್ನತಿಗಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಅಲ್ಪಸಂಖ್ಯಾತರು, ಮಹಿಳೆಯರು, ಮಕ್ಕಳ ಉನ್ನತಿಗಾಗಿ ಕಾರ್ಯಕ್ರಮಗಳನ್ನು ಸಹ ಮಾಡಬೇಕು. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಘಟಕ ಯೋಜನೆಗಳನ್ನು ಪುನಶ್ಚೇತನಗೊಳಿಸೋ ಯೋಜನೆ ಇದೆ. ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರು, ಅಭಿವೃದ್ಧಿಯ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವ ಅಧಿಕಾರವನ್ನು ಹೊಂದೋಕೆ ಪರಿಶಿಷ್ಟ ಪಂಗಡಗಳ ಘಟಕ ಯೋಜನೆಗಳನ್ನು ಪುನಶ್ಚೇತನಗೊಳಿಸೋದು. ಇವರುಗಳೆಲ್ಲ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕನ್ನು ಹೊಂದಿರಬೇಕು. ಕೇಂದ್ರ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ಜವಾಬ್ದಾರಿ ಇದೆ. ಅದರ ಬೇಡಿಕೆಗಳನ್ನು ಒಟ್ಟಾರೆ ಸಂಪನ್ಮೂಲ ಲಭ್ಯತೆಗಳೊಂದಿಗೆ ಜಾರಿ ಮಾಡಲಾಗತ್ತೆ ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದಂಥ ಮಾತು.
ಆದರೆ ಮನಮೋಹನ್ ಸಿಂಗ್ ಅವರು ಹೇಳಿದ ಮಾತನ್ನೇ ತಿರುಚಿ ಮುರುಚಿ ಮೋದಿಯವರು ಅದಕ್ಕೆ ಉಪ್ಪು ಖಾರ ಸೇರಿಸಿ ತಮ್ಮದೇ ಆದಂಥ ಒಂದು ಹೊಸ ಭಾಷಣವನ್ನು ಕ್ರಿಯೇಟ್ ಮಾಡಿ ನಮ್ಮ ದೇಶದ ಮಾಜಿ ಪ್ರಧಾನಿಯ ಮಾತಿಗೆ ಅಗೌರವ ಸಲ್ಲಿಸಿದರು. ಬುಲೆಟ್ ಟ್ರೈನ್ ಬರುತ್ತೆ, ಅಷ್ಟು ಸ್ಪೀಡಾಗಿ ಹೋಗುತ್ತೆ, ಇಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ಮೋದಿ ಹೇಳಿದರು. ಆದರೆ ನಮ್ಮ ದೇಶದಲ್ಲಿ ಬುಲೆಟ್ ಟ್ರೈನ್ ಬರೋದಿರಲಿ, ಮೋದಿಯ ಸುಳ್ಳಿನ ಟ್ರೈನ್ಗಳೇ ಜಾಸ್ತಿ ಸ್ಪೀಡಾಗಿ ವೈರಲ್ ಆಗ್ತಾ ಇರೋದು. ಸಂಪತ್ತನ್ನು ಒಟ್ಟುಗೂಡಿಸಿ ಹೆಚ್ಚು ಮಕ್ಕಳನ್ನು ಹೆರೋರಿಗೆ ಹಂಚೋದೇ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಮೋದಿ ಹೇಳಿದ್ದಾರೆ. ಈ ವಿಚಾರವನ್ನು ನಾವು ಫ್ಯಾಕ್ಟ್ ಚೆಕ್ ಮಾಡಿದಾಗ ಮೋದಿ ಹೇಳಿರೋದು ಶುದ್ಧ ಸುಳ್ಳು ಅಂತ ಗೊತ್ತಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲೂ ಕೂಡ ಸಂಪತ್ತನ್ನು ಮುಸ್ಲಿಮರಿಗಾಗಲಿ ಅಥವಾ ಬೇರೆ ಯಾರಿಗೂ ಕೂಡ ಮರುಹಂಚಿಕೆ ಮಾಡೋ ಬಗ್ಗೆ ಉಲ್ಲೇಖನೇ ಮಾಡಿಲ್ಲ. ಹಾಗಾದರೆ ಮೋದಿ ಹೇಳಿದ ಹೆಚ್ಚು ಮಕ್ಕಳು ಹೇರೋರು ಅಂದರೆ ಯಾರು? ಮೋದಿ ಇಂಡೈರೆಕ್ಟ್ ಆಗಿ ಮುಸ್ಲಿಮರಿಗೆ ಹೆಚ್ಚು ಮಕ್ಕಳನ್ನು ಹೇರೋರು ಅಂತ ಹೇಳಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ. ಮೋದಿ ಹೇಳಿರೋ ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನು ನೋಡೋದಾದರೆ ನ್ಯಾಷನಲ್ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಸರ್ವೆ ಪ್ರಕಾರ 2019-21 ಮುಸ್ಲಿಂ ಸಮುದಾಯದ ಫರ್ಟಿಲಿಟಿ ರೇಟ್ ಕಳೆದ 2 ದಶಕದಲ್ಲೇ ಅತಿ ಹೆಚ್ಚು ಕುಸಿತವನ್ನು ಕಂಡಿದೆ ಅಂತ ತನ್ನ ವರದಿಯಲ್ಲಿ ತಿಳಿಸಿದೆ. 1992 ಡೇಟಾ ಪ್ರಕಾರ ಮುಸ್ಲಿಂ ಸಮುದಾಯದಲ್ಲಿ ಪ್ರತಿ ಮಹಿಳೆಗೆ ಜನಿಸುವಂತಹ ಮಕ್ಕಳ ಪ್ರಮಾಣ 4.4% ಇತ್ತು. ಆದರೆ 2021 2.4% ಕುಸಿತ ಕಂಡಿದೆ. ಆದರೆ ಹಿಂದೂ ಸಮುದಾಯದ ಫರ್ಟಿಲಿಟಿ ರೇಟ್ 1.9% ಇದ್ದದ್ದು 0.5% ಹೆಚ್ಚಾಗಿದೆ. ಆದರೆ ಮೋದಿ ಇಲ್ಲೂ ಕೂಡ ಜನರ ಮೂಗಿಗೆ ಮುಸ್ಲಿಂ ಹೆಸರನ್ನು ಹೇಳಿ ಮುಸ್ಲಿಂ ದ್ವೇಷವನ್ನು ಮಾಡಿ ತುಪ್ಪ ಸವರು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಇನ್ನೊಂದು ಮಾತನ್ನು ಮೋದಿ ಹೇಳಿದ್ದಾರೆ, ನಮ್ಮ ಹೆಣ್ಮಕ್ಕಳ ಮಂಗಳಸೂತ್ರ ಕೂಡ ಉಳಿಯೋದಿಲ್ಲ, ಅದನ್ನು ಕೂಡ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಹಂಚ್ತಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಇದನ್ನು ಹೇಳಿದ್ಯಾ ಅಂತ ನೋಡೋದಾದರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎಲ್ಲೂ ಕೂಡ ಮಂಗಳಸೂತ್ರ ಅಂತಾಗಲಿ ಅಥವಾ ಚಿನ್ನ ಅನ್ನುವಂಥ ಪದಗಳನ್ನೇ ಬಳಸಿಲ್ಲ. ಇವೆಲ್ಲವೂ ಕೂಡ ಮೋದಿಯ ಕೈಯಲ್ಲಿ ಅರಳಿದಂಥ ಸುಳ್ಳುಗಳು ಅಷ್ಟೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಮೋದಿ ಹೇಳಿರುವ ಎಲ್ಲ ಮಾತುಗಳು ಹಸಿ ಹಸಿ ಸುಳ್ಳು. ಹಾಗೆ ನೋಡೋಕೆ ಹೋದರೆ ಪ್ರತಿ ಸಲ ಎಲೆಕ್ಷನ್ ಗೆಲ್ಲಬೇಕಾದಾಗಲೂ ಕೂಡ ಮೋದಿ ಕೈಯಲ್ಲಿರೋ ಅಸ್ತ್ರಗಳು ಅಂತಂದರೆ ಮುಸ್ಲಿಂ ವಿರೋಧಿ ಭಾಷಣ. ನಾವು ಈ ದೇಶದಲ್ಲಿ ಈ ರೀತಿ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿ ಜನರ ಮುಂದೆ ಬಂದು ಓಟ್ ಕೇಳೋ ಬದಲು ಒಂದೇ ಸಮಾಜದಲ್ಲಿ ಬದುಕ್ತಾ ಇರುವಂಥ ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮೋದಿ ಮಾಡ್ತಾ ಇರೋದು ಕಣ್ಣು ಬಿಟ್ಟು ನೋಡುವಂಥ ಪ್ರತಿಯೊಬ್ಬ ಭಾರತೀಯನಿಗೂ ಅರ್ಥ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.